Yes, welcome back my dear students. In previous classes, we have discussed about the first lesson, The Gentleman of the Jungle, so written by Yomo Kanata. Yes, in previous class, we discussed when the commission inquired the both elephant and man, they received the evidence for both sides. So one side, the elephant gave a different reasons why it occupied the hut. Okay, and then previous classes we discussed about the elephant and man. Erdu kade saha avara reasons na kelkoltare, especially ane en madutare, they give the different reasons. So adanta ondu karanana kodutte matte manushyarige na yavade rite anta ondu drohavanna maadilla. So I am completely grateful to our friends, nanna ondu friends anta sari. It's friends, ಅವರ ಒಂದು ಫ್ರೆಂಡ್ಸ್ ಗೆ ನಾನು ಯಾವಾಗಲೂ ಸಹ ಹೆಲ್ಪ್ ಅನ್ನೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ರೀಸನ್ಸ್ ಅನ್ನ ಕೊಡುತ್ತೆ. ವೆನ್ ಕಮಿಷನ್ ಎನ್ಕ್ವೈರ್ಡ್ ದ ಸೆಕೆಂಡ್ಲಿ ದ ಮ್ಯಾನ್ ಗೇವ್ ಟು ವೆನ್ ಹಿ ರೆಡಿ ಟು ಗೇವ್ ಎವಿಡೆನ್ಸಸ್ ಆರ್ ವೆನ್ ಹಿ ಎಕ್ಸ್ಪ್ಲೈನ್ ಅಬೌಟ್ ದ ಸಿಚುಯೇಷನ್ ಬಟ್ ದ ಕಮಿಷನ್ಸ್ ಹ್ಯಾವ್ ರಿಫ್ಯೂಸ್ ಟು ಪರ್ಸನ್ ಆರ್ ಮ್ಯಾನ್ ಅಂದ್ರೆ ಕಮಿಷನ್ಸ್ ಏನ್ ಮಾಡುತ್ತೆ ಮನುಷ್ಯನ ಕರೆದ್ಬಿಟ್ಟು ಅವನಿಗೆ ಕೇಳ್ಕೊಡುತ್ತೆ ನಿನ್ನ ಒಂದು ಎವಿಡೆನ್ಸ್ ನಿನ್ನ ಒಂದು ಎಕ್ಸ್ಪ್ರೆಷನ್ಸ್ ಅನ್ನ ಕೊಡು ಅಂತ ಹೇಳ್ಬಿಟ್ಟು ವೆನ್ ದ ಮ್ಯಾನ್ ಬಿಗೇನ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಹಿಸ್ ಸಿಚುಯೇಷನ್ಸ್ ಬಟ್ ದ ಕಂಪ್ಲೀಟ್ಲಿ ಕಮಿಷನ್ಸ್ ವಿಲ್ ಬಿ ರೆಫ್ಯೂಸ್ ಬಿಕಾಸ್ ಆಲ್ರೆಡಿ ದ ಕಮಿಷನ್ಸ್ ವಿಲ್ ಬಿ ಎಂಜಾಯ್ ದ ಎಲಿಫೆಂಟ್ಸ್ ವಾಟ್ ಇಟ್ ಗೇವ್ ದ ಕಂಪ್ಲೀಟ್ ಡಿಲಿಷಿಯಸ್ ಮೀಲ್ ಫಾರ್ ದ ಕಮಿಷನ್ ಅಂದ್ರೆ ಮನುಷ್ಯ ಯಾವಾಗ ಒಂದು ನೋವನ್ನು ಹೇಳ್ಕೊಳ್ಳೋಕೆ ಬರ್ತಾನೋ ಆ ಒಂದು ಕಮಿಷನ್ಸ್ ಅಥವಾ ಆ ಒಂದು ಆಯೋಗ ಮನುಷ್ಯನನ್ನ ನಿರಾಕರಣೆ ಮಾಡುತ್ತೆ ಯಾಕಂತ ಹೇಳಿದ್ರೆ ಅದಕ್ಕೂ ಮುಂಚೆನೆ ಆ ಆನೆ ಕೊಟ್ಟಿರ್ತೇವೆ ಅಂತ ಸೊ ಡೆಲಿಷಿಯಸ್ ಮೀಲ್ ಅಂದ್ರೆ ತುಂಬಾ ರುಚಿಕರವಾದಂತ ಅಥವಾ ಭಾರಿ ಭೋಜನವನ್ನ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ ಕಂಪ್ಲೀಟ್ಲಿ ಸಪೋರ್ಟ್ ಟು ಎಲಿಫೆಂಟ್ ಆನೆ ಕಡೆ ಏನ್ ಮಾಡ್ತಾವ್ರು ಸಪೋರ್ಟ್ ಅನ್ನ ಮಾಡೋದು ಶುರು ಮಾಡ್ತಾರೆ ಎಸ್ ಇನ್ ಪೇಜ್ ನಂಬರ್ 5 ಡಿಸ್ಕಸ್ ಇನ್ ಸೆಕೆಂಡ್ ಪ್ಯಾರ ಹ್ಯಾಟ್ ಇಟ್ ಇಸ್ ಕ್ಲಿಯರ್ಲಿ ಫಾರ್ ಯುವರ್ ಗುಡ್ ದಟ್ ದ ಸ್ಪೇಸ್ ಶುಡ್ ಬಿ ಪುಟ್ ಟು ಇಟ್ಸ್ ಮೋಸ್ಟ್ ಎಕನಾಮಿಕ್ ಯೂಸ್ ಅಂಡ್ ಆಸ್ ಯು ಯುವರ್ ಸೆಲ್ಫ್ ಹ್ಯಾವ್ ನಾಟ್ ಎಟ್ ರೀಚ್ ದ ಸ್ಟೇಜ್ ಆಫ್ ಎಕ್ಸ್ಪ್ಯಾನ್ಷನ್ ವಿಚ್ ವುಡ್ ಬಿ ಎನೇಬಲ್ ಟು ಯು ಫಿಲ್ ಇಟ್ ವಿ ಕನ್ಸಿಡರ್ ಇಟ್ ನೆಸೆಸರಿ ಟು ಅರೇಂಜ್ ಎ ಕಾಂಪ್ರಮೈಸ್ ಟು ಸೂಟ್ ಬೋತ್ ಪಾರ್ಟೀಸ್ ಹಿಯರ್ ದ ಕಮಿಷನ್ ಗಿವ್ ದ ಡಿಫರೆಂಟ್ ಕೈಂಡ್ ಆಫ್ ವರ್ಡಿಕ್ಟ್ಸ್ ಸೊ ಬೇರೆ ಬೇರೆ ಈ ಒಂದು ವರ್ಡಿಂಗ್ ಅಥವಾ ಜಡ್ಜ್ಮೆಂಟ್ ಅನ್ನ ಕೊಡೋ ಶುರು ಮಾಡುತ್ತೆ ಇನ್ ಫಸ್ಟ್ ಆಲ್ ಕಮಿಷನ್ ಸೆಟ್ ಟು ಮ್ಯಾನ್ ಇಟ್ ಇಸ್ ಕ್ಲಿಯರ್ಲಿ ಫಾರ್ ಯುವರ್ ಗುಡ್ ದಟ್ ದ ಸ್ಪೇಸ್ ಶುಡ್ ಬಿ ಪುಟ್ ಇನ್ ಟು ಮೋಸ್ಟ್ ಎಕನಾಮಿಕ್ ಯೂಸ್ ಅಂದ್ರೆ ಇಲ್ಲಿ ಕಮಿಷನ್ ಏನಂತಂದ್ರೆ ಆ ಒಂದು ಸ್ಪೇಸ್ ಏನಿತ್ತು ಅವೈಲೇಬಲ್ ಇರ್ತಕ್ಕಂತ ಒಂದು ಸ್ಪೇಸ್ ಏನಿತ್ತು ಅದನ್ನ ದ ಎಲಿಫೆಂಟ್ ಯೂಸ್ ಫಾರ್ ಓನ್ಲಿ ಎಕನಾಮಿಕ್ ಯೂಸ್ ಅಂದ್ರೆ ನಿನ್ನ ಒಂದು ಸಹಾಯಕ್ಕೋಸ್ಕರ ಅದು ಯೂಸ್ ಮಾಡ್ಕೊಂಡಿದೆ ಅಂಡ್ ಯು ಯುವರ್ ಸೆಲ್ಫ್ ಹ್ಯಾವ್ ನಾಟ್ ರೀಚ್ ದ ಸ್ಟೇಜ್ ಆಫ್ ಎಕ್ಸ್ಪ್ಯಾನ್ಷನ್ ಅಂಡ್ ಸೆಕೆಂಡ್ ಒನ್ ಯು ಶುಡ್ ಎಕ್ಸ್ಪ್ಯಾಂಡ್ ದಟ್ ಹಟ್ ಅಂದ್ರೆ ನೀನು ಆ ಒಂದು ಹಟ್ಟನ್ನ ಎಕ್ಸ್ಪ್ಯಾಂಡ್ ಅಥವಾ ದೊಡ್ಡದಾಗಿ ಕಟ್ಕೊಂಡಿರ್ತಕ್ಕಂಥದ್ದೇ ಇಟ್ ಬಿಕೇಮ್ ದ ಮೇನ್ ರೀಸನ್ ಫಾರ್ ದ ಕನ್ಫ್ಲಿಕ್ಟ್ ಅಂದ್ರೆ ಆ ಹಟ್ಟು ನೀನೇನ್ ಇದು ಮಾಡ್ಕೊಂಡಿದ್ಯೋ ನೀನ್ ಮಾಡ್ಕೊಬೇಕಾದಾಗ ಅಥವಾ ಅದನ್ನ ಬಿಲ್ಡ್ ಮಾಡ್ಕೊಬೇಕಾದಾಗ ಅದು ಮನುಷ್ಯ ಮತ್ತೆ ಆನೆ ಇಬ್ಬರು ಸಹ ನೀನೇ ಮಾಡ್ಬೇಕಿತ್ತು ಬಿಲ್ಡ್ ಮಾಡ್ಕೊಬೇಕಿತ್ತು ಬಟ್ ನೀನೇನ್ ಮಾಡ್ದೆ ಅದನ್ನ ತುಂಬಾ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೆ ನಿನ್ನ ಒಂದು ತಪ್ಪು ಅಂತ ಹೇಳ್ತಾ ಇದೆ ಸೊ ಆಕ್ಚುಲಿ ಮನುಷ್ಯ ಅವನಿಗೋಸ್ಕರ ಮಾಡ್ಕೊಂಡಿದ್ದಾನೆ ಬಟ್ ಇಲ್ಲಿ ಕೊಟ್ಟಂತ ಎಲಿಫೆಂಟ್ ಕೊಟ್ಟಂತ ರೀಸನ್ಸ್ ಮೇಲೆ ಆ ಕಮಿಷನ್ ಸಹ ಸಪೋರ್ಟ್ ಮಾಡ್ಕೊಂಡು ಏನ್ ಮಾಡುತ್ತೆ ಮನುಷ್ಯನನ್ನೇ ಆಸ್ ಎ ಏನು ಅಪರಾಧಿಯಾಗಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ವಿ ಕನ್ಸಿಡರ್ ಇಟ್ ನೆಸೆಸರಿ ಟು ಅರೇಂಜ್ ಎ ಕಾಂಪ್ರಮೈಸ್ ಟು ಸೂಟ್ ಬೋತ್ ಪಾರ್ಟೀಸ್ ಸೊ ಫೈನಲಿ ದ ಕಮಿಷನ್ ವಿಲ್ ಬಿ ರೆಡಿ ಟು ಕಾಂಪ್ರಮೈಸ್ ಫಾರ್ ದ ಬೋತ್ ಸೈಡ್ಸ್ ಸೊ ಇಬ್ರಿಗೂ ಸಹ ಕಾಂಪ್ರಮೈಸ್ ಮಾಡೋದಕ್ಕೆ ಇಬ್ರು ಸಹ ಈ ಒಂದು ಕಮಿಷನ್ಸ್ ರೆಡಿ ಆಗುತ್ತೆ Mr. Elephant shall continue his occupation for your art. So finally, the commission will give the verdict. Upon the verdict of the judgment. So according to judgment, the elephant shall continue the occupation of man's art. So in this prakara, manushya, ಏನು ಬಿಲ್ಡ್ ಮಾಡಿರ್ತಾನೋ ಒಂದು ಹಟ್ಟಲ್ಲೇ ಆನೆ ಮುಂದುವರಿಯಲಿ ಅಲ್ಲೇ ಅದು ವಾಸವಾಗಿರಲಿ ಅನ್ನೋದು ಜಡ್ಜ್ಮೆಂಟ್ ಆಗಿರುತ್ತೆ ಬಟ್ We give you permission to look for a site where you can build another hut more suitable to your needs. The second judgment is to man. The commission said to man, they gave the permission to build another hut to anywhere in the forest.
ಅಂದ್ರೆ ಸೆಕೆಂಡ್ ರೀಸನ್ ಅಂದ್ರೆ ಸೆಕೆಂಡ್ ಜಜ್ಮೆಂಟ್ ಏನು ಕೊಡುತ್ತೆ ಅಂದ್ರೆ ಮನುಷ್ಯನಿಗೆ ಹೇಳುತ್ತೆ ಆಯೋಗ ನೀನು ಎಲ್ಲಿ ಬೇಕಾದರೂ ಫಾರೆಸ್ಟ್ ಅಲ್ಲಿ ಅಟ್ಟನ್ನ ಬೇರೆ ಅಟ್ಟನ್ನ ನೀನು ಬಿಲ್ಡ್ ಮಾಡ್ಕೊ ಈಗಿರ್ತಕ್ಕಂತ ಒಂದು ಹಟ್ ಅಥವಾ ಗುಡಿಸಲು ಇದು ಆನೆಗೆ ಇರಲಿ ಆನೆಯಲ್ಲೇ ವಾಸ ಮಾಡಲಿ ಅಂತ ಬಿಟ್ಟು ಸೊ ಫೈನಲ್ ಜಜ್ಮೆಂಟ್ ಅನ್ನ ಆ ಕಮಿಷನ್ ಏನು ಒಂದು ಆಯೋಗ ಇತ್ತು ಫೈನಲ್ ಜಜ್ಮೆಂಟ್ ಅನ್ನ ಕೊಡುತ್ತೆ and we will see that you are well protected and while we will see means the commissions or animals will be protected the man so this is given assurance to person or man so ee thing bharavasane kodkondo manushanige so final judgment na kodta hogutave okay in next para the man having no alternative when the commission gave verdict the final verdict the man has no alternative war okay and fearing that his refusal might expose him to teeth the cross of the members of the commissions and the when the hearing the final judgment the man become very feared there will be feared because that too not ready to refuse the that might expose of the teeth and cross of the members of the commission means here in that manusha ಅವನನ್ನ ರಿಫ್ಯೂಸ್ ಮಾಡಕ್ಕೆ ಅಂದ್ರೆ ಕಮಿಷನ್ ರಿಫ್ಯೂಸ್ ಮಾಡಕ್ಕೆ ರೆಡಿ ಇರ್ಲಿಲ್ಲ ಯಾಕೆ ಅಂತಂದ್ರೆ ಅದು ರಿಜೆಕ್ಟ್ ಮಾಡೋದಕ್ಕೆ ರೆಡಿ ಇಲ್ಲ ಯಾಕೆ ಅಂತಂದ್ರೆ ಆ ಆಯೋಗದಲ್ಲಿ ಇರ್ತಕ್ಕಂತ ಪ್ರಾಣಿಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚುಪ್ಪದ ಕೋರೆಲ್ಲ ಆಗಿರ್ಬೋದು ಸೊ ಅದರ ಒಂದು ಮೈಟ್ ಸ್ಟ್ರಾಂಗೆಸ್ಟ್ ಆದಂತ ಒಂದು ಮದಲ್ಸ್ ಇರ್ಬೋದು ಅದನ್ನ ನೋಡ್ಬಿಟ್ಟು ಸೊ ಆ ಕಮಿಷನ್ಸ್ ನಮ್ಮನ್ನ ಆ ಒಂದು ಪ್ರಾಣಿಗಳ ಏನಾದ್ರೂ ತೊಂದರೆ ಮಾಡ್ಬಿಡ್ತಂತ ಹೇಳ್ಬಿಟ್ಟು ಅವನ ಒಂದು ವರ್ಡಿಕ್ಟ್ ಅನ್ನ ಆ ಜಜ್ಮೆಂಟ್ ಅನ್ನ ರಿಫ್ಯೂಸ್ ಮಾಡ್ತಾನೆ ಅವನೇನ್ ಮಾಡ್ತಾನೆ ಈ ವೆಂಟ್ ಟು ಅಂಡರ್ ವರ್ಕ್ ಸೊ ಮೇರೆ ಡಿಡ್ ಎಸ್ But no sooner had he built another hut than Mr. Rhinoceros charged in with his own lord and ordered the man to quit. As in the first situations, the man has no alternative for the in his verdict about verdict. अरे आ कमिशन से नो वन द जजमेंट पड़ता है अदन के याद है वन द रिफ्यूज मार देने अथवा तो रिजेक्ट मार देने ऑन एम अपने वो क्या उन्हों फाइनल वो कौन दो is ready to build another in the nearest in the forest avan nirtanta nearest nirtanta forest alli so avan animal space alli build production martane but at the same time the another animals of the forest have been occupied the second time that one is Mr. Rhinoceros here entered the first hut will be occupied the elephant when The judgment will give the support to elephant. The same as this, in the second, the man built in a second art. The second art also occupied by another animal, that is rhinoceros. The same time, the verdict has become a, the verdict become the same to man. Okay? Here the time is high. What is it? Okay, our na refuse. What is it? Our na oppose. What is it? Our own do art na very good build. What is it? But ಆವಾಗಲೂ ಸಹ ಅವನಿಗೆ ಅದೇ ರೀತಿಯಂತ ಒಂದು ಸಿಚುಯೇಷನ್ ಅದೇ ರೀತಿಯಂತ ಒಂದು ಸ್ಥಾನಮಾನ ಅಥವಾ ಅದೇ ರೀತಿಯಂತ ಒಂದು ಅಣೆಬರಹ ಅವನಿಗೆ ಎದುರಾಗುತ್ತೆ ಹೇಗೆ ಅಂತ ಹೇಳಿದ್ರೆ ಎರಡನೇ ಸಲ ಅವನು ಆ ಒಂದು ಹಟ್ಟನ್ನ ಗುಡಿಸಲನ್ನ ಬಿಲ್ಡ್ ಮಾಡ್ಕೊಂಡಾಗ ಆ ಎರಡನೇ ಗುಡಿಸಲನ್ನ ರೈನೋಸರಸ್ ಅಂದ್ರೆ ಗೆಂಡ ಮಗ ಏನ್ ಮಾಡುತ್ತೆ ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ ಎ ರಾಯಲ್ ಕಮಿಷನ್ ವಾಸ್ ಅಗೇನ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದ ಮ್ಯಾಟರ್ ವೆನ್ ದ ರೈನೋಸರಸ್ ಆಕ್ಯುಪೈಡ್ ದ ಮ್ಯಾನ್ಸ್ ಹಟ್ Again, the royal commissions will be happened one more time, and the same finding was given. But the final judgment was the same what he had expressed in the first verdict or first matter. अरे आवंदु आने के मनुष्य के ये न आवंदु judgment आगे तो same judgment मत्ते आवंद commissions जो मनुष्य के पड़ते हैं अरे same as this मत्ते आगे ना पड़ गया अथवा इस वजह से build कर दो यूं next वन दर्टन ना build मर कर दो okay. This procedure was repeated until Mr. Buffalo, Mr. Leopard, and Mr. Aina, and the rest were all acquainted with the new arts. Okay, the man will begin to new arts one by one. The same verdict or the same situations will be followed. The procedure, right? The complete procedure will be repeated the every time the man will the build a new arts, right? ಮನುಷ್ಯ ಪ್ರತಿಯೊಂದು ಹೊಸ ಹೊಸ ಹಟ್ಟನ್ನ ಪ್ರತಿಯೊಂದು ಸಲ ಗುಡಿಸಲನ್ನ ಬಿಲ್ಡ್ ಮಾಡ್ಕೊಳ್ತಾ ಹೋದಾಗೆಲ್ಲ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಒನ್ ಬೈ ಒನ್ ಏನ್ ಮಾಡ್ತವೆ ವಿಲ್ ಬಿ ಆಕ್ಯುಪೈಡ್ ಆಕ್ಯುಪೈ ಮಾಡ್ತಾ ಹೋಗ್ತಾರೆ ಸೊ ಅಂಟಿಲ್ ಇಲ್ಲಿ ತನಕ ಅಂದ್ರೆ ಮಿಸ್ಟರ್ ಬಫಲೋ ಕಾಡ್ಕೋಣ ಆಗಿರ್ಬೋದು ಅಂಡ್ ಲೆಫರ್ಡ್ ಆಗಿರ್ಬೋದು ಚಿತ್ತೆ ಆಗಿರ್ಬೋದು ಅಂಡ್ ಮಿಸ್ಟರ್ ಈನಾ ಅಂದ್ರೆ ಮಿಸ್ ಲೈಕ್ ಕತ್ತೆಕ್ಕೆ ಬಂದಿರ್ತೀವಿ ಸೊ ಅದಕ್ಕೆ ಅಂತ ಒಂದು ಒನ್ ಬೈ ಒನ್
officials and members of the computer. So one side, the man built a new arts. The other side, the complete elephants, sorry, the complete animals will be occupied one by one. So each and every times, the man will get the same verdict or same judgment for the commission side. So ಇಲ್ಲೇನಂತಂದ್ರೆ ಮನುಷ್ಯ ಒಂದ್ ಕಡೆ ಗುಡಿಸಲನ್ನ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತಾನೆ, ಇನ್ನೊಂದ್ ಕಡೆ ಪ್ರಾಣಿಗಳು ಒನ್ ಬೈ ಒನ್ ಅದನ್ನ ಆಕ್ಯುಪೈ ಮಾಡ್ಕೊಳ್ತಾ ಹೋಗ್ತವೆ. ಪ್ರತಿಯೊಂದು ಸಮಯದಲ್ಲೂ ಸಹ ಆ ಮನುಷ್ಯನಿಗೆ ಆ ಫಸ್ಟ್ ಏನ್ ಜಡ್ಜ್ಮೆಂಟ್ ಕೊಡಿದ್ರು ಅದೇ ರೀತಿಯಾದ ಜಡ್ಜ್ಮೆಂಟ್ ಅನ್ನೇ ಕೊಡ್ತಾ ಹೋಗ್ತವೆ. ಅಂದ್ರೆ ಇಲ್ಲಿ ಅಂತ ಹೇಳಿದ್ರೆ ಆಕ್ಚುಲಿ ದ ಯೋಮ ಗೇಟ ದ ಕಂಪಾರಿಸನ್ ಬಿಟ್ವೀನ್ ಯುರೋಪಿಯನ್ಸ್ ಅಂಡ್ ಆಫ್ರಿಕನ್ಸ್, ಆಫ್ರಿಕನ್ಸ್ ನ ಯುರೋಪಿಯನ್ಸ್ ಯಾವ ರೀತಿ ಆಕ್ಯುಪೈ ಮಾಡ್ಕೊಂಡು ಬಂದ್ರು ಅನ್ನೋದಕ್ಕೆ ಹಿಯರ್ ಐ ಗಿವ್ ಎ ಬೆಸ್ಟ್ ಆರ್ ಸೂಟಬಲ್ ಎಕ್ಸಾಂಪಲ್. ಓಕೆ, in next lines, then the man decided that he must adopt an effective method of protection since commissions of enquiry did not seem to be any use to him. So then the man decided to begin the new ideas. You have to pray for or you have to pray for him and avana avanu eno pooja madkola athwa avana avanu kaapadakolukoskara avanu he built ಯಾವಾಗ ಹೊಸ ಹೊಸ ಗುಡಿಸನ್ ಕಟ್ತಾ ಅಂತ ಹೋಗ್ತಾನೋ ಅವಾಗ ಅವ್ರು ಏನ್ ಮಾಡ್ತಾನೆ, ಸೊ ಹೊಸದಾದಂತ ಒಂದು ಐಡಿಯಾವನ್ನ ಹುಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸೊ ಹೇಗಂತಂದ್ರೆ ಈ ಸ್ಯಾಟ್ ಡೌನ್ ಅಂಡ್ ಸೆಟ್. ಸೊ ಫ್ರೆಂಡ್ ಏನಂತಂದ್ರೆ ನೈಕ್ ಅಂಡ್ ದಿಸ್ ನೈಗ್ರಿಂಡ್ ಆಫ್ ಪೋರ್ಚುಗಿ, ದಿಸ್ ಕೈಂಡ್ ಆಫ್ ಆಫ್ರಿಕನ್ ಲ್ಯಾಂಗ್ವೇಜ್ ಮೀನ್ಸ್ ವಿಚ್ ಲಿಟ್ರಲಿ ಮೀನ್ಸ್ ದೇರ್ ಇಸ್ ನಥಿಂಗ್ ದಟ್ ಟ್ರೇಡ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರಾಪ್ಡ್. ಸೊ ದಟ್ ಮೀನಿಂಗ್ ಇಸ್ ದೇರ್ ನಥಿಂಗ್ ಟು ಟ್ರೇಡ್ಸ್ ಮೀನ್ಸ್ ವಾಕ್ ಇಸ್ ಸ್ಪೆಸಿಫಿಕಲಿ ವೇ. ಸೊ ಅಲ್ಲಿ ನಡೀತಕ್ಕಂಥ ಒಂದು ಭೂಮಿ ಮೇಲೆ ನಡೀತಕ್ಕಂಥ ಒಂದು ಏನಿದೆ ದಟ್ ಕ್ಯಾನಾಟ್ ಬಿ ಟ್ರಾಪ್, ಅದನ್ನ ಯಾರು ಸಹ ಕ್ಯಾಚ್ ಮಾಡೋದಕ್ಕೆ ಸೊ ಅದನ್ನ ಸಿಕ್ಕಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆರ್ ಇನ್ ಅದರ್ ವರ್ಡ್ಸ್ ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್. ಬಟ್ ಮನುಷ್ಯ ಏನಂತ ಹೇಳ್ತಾರೆ ಯು ಕ್ಯಾನ್ ಫೂಲ್ ಫಾರ್ ಟೈಮ್, ನೀನು ಒಬ್ಬ ಮನುಷ್ಯನ ಒನ್ ಟೈಮ್ ಮಾತ್ರ ನೀನು ಫೂಲ್ ಮಾಡ್ಬೋದು ಅಲ್ವಾ, ಅವನನ್ನ ನೀವು ಒಂದ್ ಟೈಮ್ ಬೇಗನೆ ಮೋಸ ಮಾಡ್ಬೋದು ಬಟ್ ನಾಟ್ ಫಾರ್ ಎವರ್, ಯಾವಾಗಲೂ ಸಾಧ್ಯ ಇಲ್ಲ ಅನ್ನೋದು ಮನುಷ್ಯನ ಒಂದು ಯೋಚನೆ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ವಿಲ್ ಡಿಸ್ಕಸ್ ಇನ್ ಲಿಟ್ಲ್ ಬಿಟ್ ಇಸ್ ದೇರ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.